ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಜೈ ಭೀಮ್ ಯುವಶಕ್ತಿ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಉತ್ತರ ಪ್ರದೇಶದಲ್ಲಿ ದಲಿತ ಮಹಿಳೆಯಾದ ಮನೀಷಾ ವಾಲ್ಮೀಕಿ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದು ಉತ್ತರ ಪ್ರದೇಶದ ಸರ್ಕಾರ ತನಿಖೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದು ಹಾಗೂ ಅಲ್ಲಿನ ರಾಜ್ಯ ಸರ್ಕಾರ ಅತ್ಯಾಚಾರಿಗಳನ್ನು ಕಾನೂನಿನಿಂದ ಸಂರಕ್ಷಣೆ ಮಾಡುತ್ತಿದ್ದು ಕಂಡು ಬರುತ್ತಿದೆ ಎಂದು ಆರೋಪಿಸಿದರು. ಅಂತಹ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ತಹಸೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಹರೀಶ್ ಗುಂಟ್ರಾಲ್, ಬಸವರಾಜ್ ಮಣ್ಣೂರ್ಮಠ್, ರವಿ ಕಡಂ, ಮಾರುತಿ ಬಾರ್ಕೇರ್ ಇತರರು ಭಾಗಿಯಾಗಿದ್ದರು. ಈ ಉತ್ತರ ಪ್ರದೇಶದಲ್ಲಿ ಅನುಷಾ ಎಂಬಂಥ ಒಂದು ದಲಿತ ಮಹಿಳೆಗೆ ಮನುಷ್ಯ ಎಂಬಂಥ ದಲಿತ ಮಹಿಳೆ ಮೇಲೆ ಠಾಕೂರ್ ಕಂದನದ ನಾಲ್ಕು ಹುಡುಗರು ಆಕೆ ಮೇಲೆ ಅತ್ಯಾಚಾರವನ್ನು ಮಾಡಿ ಅತ್ಯಾಚಾರನ ಮಾಡೋದಲ್ಲದೆ ಆಕೆನ ಅಮಾನುಷವಾಗಿ ನಾಲಿಗೆ ಕತ್ತರಿಸಿ ಹಾಗೂ ಆಕೆಯನ್ನು ನಡ ಮುರಿದು ಹಾಗೂ ಕಾಲುಗಳನ್ನು ಕತ್ತುಂಡರಿಸಿ ಅಮಾನುಷವಾಗಿ ಆಕೆಯನ್ನು ಕೊಲೆ ಮಾಡೋದರೊಂದಿಗೆ ಆಕೆನ ಬೆಳಗ್ಗೆ ನಾಲ್ಕು ಗಂಟೆಗೆ ಆಕೆಯನ್ನು ಸುಟ್ಟು ಹಾಕಿದ್ದಾರೆ. ಇದಕ್ಕೆ ಕುಮ್ಮಕ್ಕ ಕೊಟ್ಟಿರ್ತಕ್ಕಂಥ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ಇವರ ಈ ಗುಂಡಾವರ್ತನೆಯಿಂದ ಸರ್ಕಾರ ಭಾಳ ಅಮಾನುಷ ಕೃತ್ಯಕ್ಕೆ ಮುಂದಾಗಿದೆ. ಹಿಂಗೆ ಈ ಥರ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ನಾವು ಈ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ವತಿಯಿಂದ ಉಗ್ರ ಹೋರಾಟವನ್ನು ಹಾಕ್ಕೊಳ್ಳೋದಕ್ಕೆ ಮುಂದಾಗ್ತೀವಿ ಅಂಥೇಳಿ ಇವತ್ತಿನ ದಿನ ನಾವು ಕರೆ ಕೊಡೋದಕ್ಕೆ ಮುಂದಾಗ್ತೀವಿ ಅಂಥೇಳಿ ನಾವು ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.